ಅಪ್ಪು ನಿದ್ದೆ ಬಂತ? ಅಯ್ಯೋ ಇವಳೆಲ್ಲೋದ್ಲು, ಹೊಸ ಜಾಗ ಬೇರೆ, ನಿದ್ದೆ ಬಂತೋ ಇಲ್ವೋ ಏನೋ. ಅಪ್ಪು ಅಪ್ಪು, ಅಪರ್ಣ ಅವ್ರೆ, ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡಿದಾಗ್ಲೇ ನನ್ನ ಹಾರ್ಟ್ ಒಳಗಡೆ ಚಿಟ್ಟೆ ಬಿಟ್ಟಂಗಾಗಿ ಪಟ 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 ಅಂತ ಹೊಡ್ಕೊಳಕ್ ಶುರು ಆಗೋಯ್ತು ಕಣ್ರಿ. ಆಮೇಲೆ ನಾನು ನಿಮ್ಗೆ ಮನೆಗೆ ಬಂದು ಆವಾಜ್ ಹಾಕ್ದೆ ನೋಡಿ, ಆವಾಗ ನೀವು ರಿಟರ್ನ್ ಆವಾಜ್ ಹಾಕಿದ್ರಲ್ಲ ನನಗೆ, ಆಗ ಅಂದ್ಕೊಂಡೆ ಯಾರಪ್ಪ ಈ ಡಿಂಗ್ರಿ ಬುಲ್ಲಿ ನನಗೆ ಆವಾಜ್ ಹಾಕ್ತಾಳಲ್ಲ ಅಂತ. ಆಮೇಲೆ ನನ್ನ ಮಗಂದು ಪದೇ ಪದೇ ನಿಮ್ಮನ್ನೇ ಮೀಟ್ ಆಗೋ ಥರ ಸಿಚುವೇಶನ್ ಬಂದು ಬಂದು ನನ್ನ ಹಾರ್ಟು ನಿಮ್ಮನ್ನೇ ಇಷ್ಟಪಡೋಕೆ ಶುರು ಆಗೋಯ್ತು ಕಣ್ರಿ. ಆಮೇಲೆ ಬೇಡ ಬೇಡ ಇದ್ಯಾವುದು ಆಗಬಾರ್ದು ಅಂತ ನಾನು ಅಂದ್ಕೊಳ್ತಾನೆ ಇದ್ದೆ ರೀ. ಆದರೆ ಎಲ್ಲ ವಿದ್ಯಾಟ, ನಾನು ಬಂದು ನಿಮ್ಮನೆಗೇನೆ ಟೆಂಟ್ ತಂದು ಜಾಂಡ ಊರಂಗೂ ಆಗೋಯ್ತು ರೀ. ಪಾಪ ರೀ ನೀವು, ನಾನು ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು ನೀವು ಪಾಪ ಎಲ್ಲನೂ ಸಹಿಸ್ಕೊಂಡೇ ಬಂದ್ರಿ. ಆದರೂ ನೀವು ಒಳ್ಳೆ ದೊಡ್ಡ ಕಿಲಾಡಿ ಡಿಗ್ರಿ ಬಿಲಿಕಣ್ರಿ. ಏನೇ ಹೇಳಿ ನೀವು ನನಗೆ ಆಪಿಟ್ಬಿಟ್ರಿ ಕೊನೆಗೆ. ರೀ ನೀವಿದ್ದೀರಲ್ಲ, ನೀವು ಒಂಥರ ಮುದ್ದಾಗಿ ಸ್ಟೇಟ್ ಹೇಳಬೇಕು ಅಂದರೆ ರಾಧಿಕಾ ಪಂಡಿತ್ ತರಾನೇ ಹಂಗೆ ಇದ್ದೀರ ರೀ ನೀವು. ಕೋಪ ಮಾಡಿಕೊಂಡ್ರು ಸೂಪರ್ ರೀ. ರೀ ಅಪ್ಪಣ್ಣವ್ರೆ, ನೀವೇನಾದರೂ ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ನನ್ನ ಆಟ ತಗ 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 ಅಂತ ಕುಂದು ಬಿಡತ್ತೆ ಕಣ್ರಿ. ಬುದ್ಧನ್ಗೆ ಹೇಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು ಹಂಗೆ ರೀ ಆ ಕೊಡಚಾದ್ರಲ್ಲಿ ನನಗೆ ಪ್ರೇಮೋದಯನೇ ಆಗೋಯ್ತು. ನಾನು ಅಲ್ಲೇ ಡಿಸೈಡ್ ಮಾಡಿದೆ ರೀ, ಬೈಟು ಜೊತೆನೂ ಮಾತಾಡಿದೆ. ಬೈಟು ಇಲ್ದವನು ಟೈಮ್ ನೋಡ್ಕೊಂಡು ಪ್ರಪೋಸ್ ಮಾಡಿಬಿಡಪ್ಪ ವಸ್ ಅಂತ ಅಂತ ಹೇಳ್ದ. ನಾನು ನಿಮ್ಮನ್ನು ಕರ್ಕೊಂಡು ದೋಣಿಯಲ್ಲಿ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡೋಣ ಅಂದ್ಕೊಂಡ್ರೆ ಅದಂತೂ ಅಡ್ವೆಂಚರಸ್ ಟೂರೇ ಆಗೋಯ್ತು ರೀ. ದೋಣಿನೂ ದಬಾಕೊಂಬಿಡ್ತು. ಈ ದೇವ್ರಿದ್ದಾನಲ್ಲ ದೇವರು, ಇವನಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ರೀ. ಕತೆನಲ್ಲಿ ಯಾವಾಗ ಟೈಮ್ ನೋಡ್ಕೊಂಡು ಟ್ವಿಸ್ಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಯ್ಯಪ್ಪಾ, ಬಗ್ಗೆ ಮಾತಾಡಬಾರ್ದು. ಊಫಿ ಊಫಿ, ಆವತ್ತು ನೋಡಿದ್ರೆ ಹೋಳಿ ಹಬ್ಬ, ಆವತ್ತು ಪ್ರಪೋಸ್ ಮಾಡೋಣ ಅಂದರೆ ಆ ದಾಸಪ್ಪನ ಟ್ವಿಸ್ಟು. ಐ ಡೋಂಟ್ ಲೈಕ್ ಹಿಮ್ ಕಾಂತ, ಐ ಡೋಂಟ್ ಲೈಕ್ ಹಿಮ್. ಇರಲಿ, ಅವನಿಗೂ ಒಂದು ಮಾಫಿ. ಇರಲಿ ರೀ ಅಪರ್ಣ ಅವರೆ, ಇವತ್ತು ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಯಾಕೆ ಹೇಳ್ಕೊತಾ ಇದ್ದೀನಿ? ನೀವು ನನ್ನ ಹತ್ರ ಬಂದು ರೀ ವಸಂತ ಅವರೆ ಅದೇನೋ ಹೇಳಬೇಕಲ್ಲ ಹೇಳಿ, ಅದೇನೋ ಹೇಳಬೇಕಲ್ಲ ಹೇಳಿ ಅಂತ ಕೇಳಿದ್ರಿ ಅಂತ ಹೇಳ್ಕೊತಾ ಇದ್ದೀನಿ. ರೀ ಇವತ್ತೇನು ಡಿಸೈಡ್ ಮಾಡಿದ್ದೀನಿ ಗೊತ್ತೇನ್ರಿ? ಗೆಟ್ ಔಟ್ ಆರ್ ಗೆಟ್ ಔಟ್ ಅಂತ ಡಿಸೈಡ್ ಮಾಡಿದ್ದೀನಿ. ಬಂದರೆ ಬೆಟ್ಟ, ಹೋದ್ರೆ ಟಾಟಾ.
ಅಪ್ಪ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಅವತ್ತಿನ ತರ ನನ್ನ ಕೈಯಲ್ಲಿ ರೋಸ್ ಎಲ್ಲ ಇಲ್ಲ. ಇವತ್ತು ಬಾಟ್ಲ್ ಇದೆ, ಇದನ್ನೇ ರೋಸು ಅಂತ ಕೊಡ್ತೀನಿ. ನೀವು ಮಾಡ್ಕೊಳ್ಳದೆ ಇಸ್ಕೋಬೇಕು. ಬೇಜಾರನ್ನ ಕಂಡ್ರಿ ರೀ, ಬೇಜಾರನ್ನ. ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ ಕಣ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನ್ರಿ. ಈ ಹೃದಯ ಧರ್ಮನೆಯಲ್ಲಿ ದೇವತೆ ತರ ಇಟ್ಟು ಪೂಜೆ ಮಾಡ್ತೀನಿ ರೀ. ಸಿನಿಮಾ ಡೈಲಾಗ್ ತರ ಆಗೋಯ್ತಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಕೇಳಿಸ್ಕೊಳ್ಳಿ. ಹಾ, ಐ ಲವ್ ಯು ಅಪರ್ಣ ಅವ್ರೆ, ಐ ಲವ್ ಯು ಅಪರ್ಣ ಅವ್ರೆ. ಅಪರ್ಣವ್ರೆ ಎಲ್ಲೋದ್ರಿ? ಮಿಸ್ಟರ್ ಇಂಡಿಯಾ ತರ ಮಾಡಿದ್ರ ಎಲ್ಲೋದ್ರಿ? ಬಾಟ್ಲಲ್ಲಿ ಏನಾದ್ರೂ ಹುಡ್ಕಿದ್ರೆ ಕಾಣ್ತಾರ? ಅಪರ್ಣವ್ರೆ ಎಲ್ಲಿ ಹೋದ್ರಪ್ಪ ಈ ಲೇಡಿ ಟೈಸನ್ನು? ಅಪರ್ಣವ್ರೆ ಎಲ್ಲಿ ಹೋದ್ರಿ? ಓ, ಬಂದ್ರು ಅಂತ ಕಾಣುತ್ತೆ. ಅಪರ್ಣವ್ರೆ ಎಲ್ಲೋದ್ರಪ್ಪ ಈ ಲೇಡಿ ಟೈಸನ್? ಅಣ್ಣ ಏನಿದೆಲ್ಲ? ಏನಿಲ್ಲ ಪುಟ್ಟಿ, ನಾನು ಎಷ್ಟೇ ಬೇಡ 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 ಅಂತ ಹೇಳಿದ್ರು ಅವರು ಕೇಳಲೇ ಇಲ್ಲ. ಹೇಳಿ 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 ಅಂತ ಫೋರ್ಸ್ ಮಾಡ್ಬಿಟ್ರ. ಅದಕ್ಕೆ ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೇಳ್ಬಿಟ್ಟೆ. ಎಲ್ಲ ಹೋದ್ರ ಅವರು ಕಾಣ್ತಾನಲ್ಲ. ಅಣ್ಣ ಅಲ್ಲಿ ನೋಡು, ಏನಾಯ್ತು? ಪಾಚ್ಕೋಬಿಟ್ಟವ್ರೆ. ಇಷ್ಟೊತ್ತು ಮಾತಾಡಿದೆಲ್ಲ ವೇಸ್ಟ್ ಆಗೋಯ್ತಾ? ಅಣ್ಣ ಅಪ್ಪು ಯಾಕೆ ಇಲ್ಲಿ ಮಲಗಿದಾಳೆ, ಏನಾಯ್ತು? ಅದು ನೀರು ಅಂತ ತಿಳ್ಕೊಂಡು ಏನೇನ್ ಪೋಟ್ಕೊಂಡ್ಬಿಟ್ಟವ್ರೆ. ಇಷ್ಟೊತ್ತು ಮಾತಾಡಿದ್ರಲ್ಲ, ಅದಕ್ಕೆ ಸುಸ್ತಾಯ್ತು ಅನ್ಸುತ್ತೆ, ಪಚ್ಕೋಬಿಟ್ಟವ್ರೆ ಅನ್ಕೋ. ಏನ್ ಮಾಡಿದ್ಯ ಅಣ್ಣ ನೀನು? ಅಯ್ಯೋ ಅಂತದ್ ನಾನೇನು ಮಾಡಿಲ್ಲ ಪುಟ್ಟಿ, ಪ್ರಾಮಿಸು. ಅಯ್ಯೋ ಅಣ್ಣ, ನಾಳೆ ಬೆಳಿಗ್ಗೆ ಅವಳು ಬೇಗ ಎದ್ದು ಮನೆಗೆ ಹೋಗ್ಬೇಕು. ತಾಳು ಅಪ್ಪು. ಏ ಅಪ್ಪು, ಅಪ್ಪು ಒಳಗ್ ಹೋಗಿ ಮಲ್ಕೊಳ್ಳುವಂತೆ, ಎದ್ದೇಳು ಅಪ್ಪು. ಚೆನ್ನಾಗೆ ಪಚ್ಕೊಂಡ್ಬಿಟ್ಟವ್ರೆ. ಏ ವಸಂತ, ಕಮೋರಿಯಾ, ಟೆಲ್ ಮೀ. ಅಪ್ಪು ಅಪ್ಪು ನೋಡು,
ಎದ್ದೇಳು. ಅಪ್ಪು ಕಣ್ಬಿಡು. ಸುಮಾ, ಹಾಯ್ ಸುಮಾ. My best friend, Suma. Nogo, nigo, umma. Friendship. Sorry, puti. ಮಜ್ಜಿಗೆ ಏನಾದ್ರು ಕೊಡ್ಸು, ಇಲ್ಲ ಅಂದ್ರೆ ಫುಲ್ ಆಮ್ಲೆಟ್ ಹಾಕ್ಬಿಡ್ತಾರೆ. ಅಣ್ಣ, ಇದು ಮಜ್ಜಿಗೆಗೆಲ್ಲ ಸರಿ ಹೋಗಲ್ಲ, ಇದಕ್ಕೆ ಬೇರೆನೆ ಮಾಡ್ಬೇಕು. ಏನಪ್ಪ ಮಾಡ್ತೀಯ? ಮಾಡ್ತೀನಿ ಇರು. ಅಪ್ಪು ಬಾ, ಇದೀಳು. ಎಲ್ಲವ ಕರ್ಕೊಂಡು ಹೋಗ್ತಾ ಇದ್ಯಾ? ಸಮಾಧಾನ ಮಾಡು. ಮಾಮೂಲಿ ಬ್ರ್ಯಾಂಡ್ ತಂದಿದ್ರೆ ಎಲ್ಲ ಆಗ್ತಿತ್ತಾ? ಅಯ್ಯೋ ಅಣ್ಣ, ಅದೆಲ್ಲ ಮಾತಾಡೋ ಟೈಮ್ ಆಯ್ತು, ಹೋಗಿ ಸಮಾಧಾನ ಮಾಡು. ಪುಟಿ, ನನಗೆ ಯಾಕೋ ಭಯ ಆಗ್ತಿದೆ, ನೀನು ಬಾ. ಅಯ್ಯೋ ಕರ್ಮ, ನಡಿ ಬಾ. ಅವರೇ, ಏನೋ ತಪ್ಪು ನಡೆದೋಗಿದೆ, ಚಿಕ್ಕ ಮಕ್ಕಳು ಅಂತ ಅನ್ಕೊಂಡು ನಿಮ್ ಹೊಟ್ಟೆಗೆ ಹಾಕೊಂಡ್ಬಿಡಿ. ಚಿಕ್ಕ ಮಕ್ಕಳು? ಅದು ನೀರಲ್ಲ ಎಣ್ಣೆ ಅಂತ ನಾನು ಹೇಳೋ ಅಷ್ಟರಲ್ಲಿ ನೀವು ಶಿವ ಅಂತ ಪೋಟ್ಕೊಂಡ್ಬಿಟ್ರಿ. ನಾನು ಇಂದಿನ ಅಸಹಾಯಕ ಪ್ರಜೆ ತರ ಸುಮ್ಮನೆ ಆಗೋಯ್ತು, ಆದರೂ ಕ್ಷಮೆ ಇರಲಿ ರೀ. ವಸಂತ ಅವರೇ, ನಾನು ತುಂಬ ಆಕ್ವರ್ಡ್ ಆಗಿ ಬಿಹೇವ್ ಮಾಡಿದ್ನ? ನಿಮಗೆ ಗೊತ್ತೇ ಇಲ್ವಾ? ಸರಿ ಹೋಯ್ತು, ಎಲ್ಲ ಮರ್ತು ಬಿಟ್ಟಿದ್ದಾರೆ. ಅಪರ್ಣ ಅವರೇ, ನೀವು ಅಷ್ಟಿಷ್ಟೆಲ್ಲ ಕೊಟ್ಲೆ ಕೊಟ್ಟಿದ್ದು, ಇಂಗ್ಲೀಷ್ ಎಲ್ಲ ಮಾತಾಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ರಿ. ಹೌದಾ? ಅದೇನದು ಕಾಮನ್? ಅದು ಹೊಟ್ಟೆಗೆ ಒಂಚೂರು ಎಣ್ಣೆ ಬಿದ್ಮೇಲೆ ಎಲ್ಲಾರು ಶೇಕ್ಸ್ಪಿಯರ್. ವಸಂತ ಅವ್ರೆ, ಸುಮಾ, ಬೈಟು, ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಅಂತದ್ದೇನು ಆಗಿಲ್ಲ ಬಿಡು ಅಪ್ಪು. ಏನು ಆಗ್ಲಿಲ್ಲ, ಸುಮ್ಮನೆ ಪಾಚ್ಕೊಂಡ್ಬಿಟ್ರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟು. ಏನಪ್ಪು? ಅದು ನಾನು ಹೀಗೆಲ್ಲ ಮಾಡಿದೆ ಅಂತ ಮನೇಲಿ ಯಾರಿಗೂ ಹೇಳಬೇಡಿ. ಪ್ಲೀಸ್.
ಓಕೆ ರೀ ಪಂಡಿತ್ರೆ, ನೀವು ಡೋಂಟ್ ವರಿ ಮಾಡ್ಕೊಂಬಿಡಿ, ಈ ಮ್ಯಾಟ್ರ್ ಇಲ್ಲೇ ಕ್ಲೋಸ್ ಆಗೋಗತ್ತೆ. ಥ್ಯಾಂಕ್ ಯು, ಲೇಟ್ ಆಯ್ತು, ಹೊರಡೋಣವಾ? ಸರಿ ಬನ್ನಿ. ಅವ್ರೆ ಏನಾಯ್ತು? ಕಾಲು ಏನು ಒತ್ತಿದೆ. ಅದು ಲಾಕ್ಡೌನ್ ಆಗೋದ್ರೆ ಯಾವುದಕ್ಕೂ ಎಮರ್ಜೆನ್ಸಿಗೆ ಇರಲಿ ಅಂತ ಸ್ಟಾಕ್ ಇಟ್ಟಿದ್ವಿ. ನೀವು ಕುಡಿಲಿ, ಕುಡಿ ಬೈಟೋ ತಗೊಳ್ಳೋ. ಹಾಂ ಹೊರಡೋಣ ನೋಡಿ, ಯೋಚನೆ ಮಾಡಿ ಹೊರಡೋಣ. ಮಗ ಹುಷಾರಾ? ಬರಲಾ? ಡ್ಯಾಡ್ ಬಂದ್ರು ನೋಡಿ, ಚೋರ್ ಗುರು ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಬನ್ನಿ ಶಾಸ್ತ್ರಿಗಳೇ. ನಮಸ್ತೆ ಅಣ್ಣಾಜಿ. ನಮಸ್ಕಾರ ಶಾಸ್ತ್ರಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಣ್ಣಾಜಿ. ಅರೆ ಅಂಕಲ್ ಕೂತ್ಕೊಳ್ಳಿ. ನೀವು ಕೂತಿಲ್ಲ ಅಂದ್ರೆ ನಮ್ಮ ಪ್ಲಾನ್ ನಿಂತು ಹೋಗುತ್ತಲ್ವಾ? ಕೂತ್ಕೊಳ್ಳಿ. ಅದು ಅಲ್ದೆ ನೀವು ಕೂತಿಲ್ಲ ಅಂದ್ರೆ ನಮ್ಮ ಕಾಲ್ ನೋವು ಬರುತ್ತೆ. ದಯವಿಟ್ಟು ಕೂತ್ಕೊಂಡು ಮಾತಾಡಿ. ಎಷ್ಟೋ ವರ್ಷಗಳಿಂದ ಕಾವಲು ಕಾಯೋದಕ್ಕಿಂತ ನಿಂತು ನಿಂತು ಈ ದೇಹಕ್ಕೆ ಅಭ್ಯಾಸ ಆಗೋಗಿದೆ. ಆದರೂ ನೀನು ತೋರಿಸ್ತಿರೋ ಕಾಳಜಿಗೆ ಗೌರವ ಕೊಟ್ಟು ಕೂತ್ಕೋತ. ಅಣ್ಣಾಜಿ ಬರೋದು ಕೇಳಿದ್ರಿ? ಈ ಪ್ರಶ್ನೆಗೆ ಅಪ್ಪಾಜಿ ಉತ್ತರ ಕೊಡೋದಕ್ಕಿಂತ ನಾನು ಉತ್ತರ ಕೊಡ್ತೀನಿ ಶಾಸ್ತ್ರಿಗಳೇ. ನಿಮ್ಮ ಚಂಡಾಳ ಶಿಷ್ಯ ದ ಗ್ರೇಟ್ ವಾರಿಯರ್ ವಸಂತ, ಅದೇ ಕೃತಜ್ಞತೆ ಇಲ್ದಿರೋ ಕುನ್ನಿ, ನಮ್ಮನೆ ಅನ್ನ ತಿಂದು ನಮ್ಮನ್ನೇ ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ನಡೆದಿದ್ದ ದಾರಿ ಮರೆತು ದಾರಿ ತೋರ್ಸೋರಿಗೆ ಹಳ್ಳ ತೋಡಿದಾನೆ. ಶಾಸ್ತ್ರಿಗಳೇ, ಇಷ್ಟೆಲ್ಲ ಇನ್ಸಿಡೆಂಟ್ ಹಿಂದೆ ಇರೋದು ಅವನು ಮಾತ್ರನಾ ಅಥವಾ ಅಥವಾ ಅಥವಾ
ಏನಪ್ಪೋ ನಮ್ಮನ್ನ ಈ ಸ್ಥಿತಿಲಿ ನೋಡಿ ನಗ್ತಾ ಇದೆ ಅಲ್ವಾ ನೀನು? ಅಂತಮ್ಮ ಆ ಬೇಟೆ ನಮ್ಗೊಳ್ದು ಬಿಟ್ಬಿಡು. ಈ ಗೆರೆ ದಾಟಿ ಯಾರು ಬರಬಾರ್ದು.